ಬಡವರನ್ನ ಸುಲಿಗೆ ಮಾಡ್ತಿದ್ದವರಿಗೆ ಶಾಕ್ ನೀಡಲಾಗಿದೆ ಅನ್ನ ಭಾಗ್ಯಕ್ಕೆ ಕನ್ನ ಹಾಕ್ತಿದ್ದವರಿಗೆ ತಕ್ಕ ಪಾಠವನ್ನ ಕಲಿಸಲಾಗಿದೆ ಇದು ನ್ಯೂಸ್ ಏಟೀನ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಬಡ ಬಡವರನ್ನ ಸುಲಿಗೆ ಮಾಡ್ತಿದ್ದವರಿಗೆ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ ಅನ್ನ ಭಾಗ್ಯಕ್ಕೆ ಕನ್ನ ಹಾಕ್ತಿದ್ದವರಿಗೆ ತಕ್ಕ ಶಾಸ್ತಿಯನ್ನು ಮಾಡಲಾಗಿದೆ ತಕ್ಕ ಪಾಠವನ್ನ ಕಲಿಸಲಾಗಿದೆ ಇದು ನ್ಯೂಸ್ ಏಟೀನ್ ಕನ್ನಡ ವರದಿಯ ಇಂಪ್ಯಾಕ್ಟ್ ನ್ಯಾಯ ಬೆಲೆ ಅಂಗಡಿಗೆ ಕೊನೆಗೂ ಬಿತ್ತು ಬೀಗ ಉಚಿತ ಪಡಿತರ ನೀಡೋದಕ್ಕೆ ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ರು ರಾಯಚೂರಿನ ಹಟ್ಟಿ ನ್ಯಾಯ ಬೆಲೆ ಅಂಗಡಿಯಲ್ಲಿ ಬಡವರನ್ನ ಸುಲಿಗೆ ಮಾಡ್ತಾ ಇದ್ರು ಅನ್ಯಾಯ ಮಾಡ್ತಾ ಇದ್ರು ಇದರ ವಿರುದ್ಧ ನ್ಯೂಸ್ ಏಟೀನ್ ಧ್ವನಿ ಚಿಟಿಗೆ ಎಷ್ಟು

ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಶ್ವನಾಥ್ ಕೊನೆಗೂ ಕೂಡ ಬಡವರನ್ನ ಸುಲಿಗೆ ಮಾಡ್ತಾ ಇದ್ದಂತಹ ನ್ಯಾಯಬೆಲೆ ಅಂಗಡಿಗೆ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ ಇದು ನ್ಯೂಸ್ ಏಟಿನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ಇದಾದ ಮೇಲೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಇವಾಗ ಏನ್ ನಡೀತಾ ಇದೆ ಖಂಡಿತವಾಗಿಯೂ ಕೂಡ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಹಟ್ಟಿ ಪಟ್ಟಣದಲ್ಲಿ ನಡೀತಿದ್ದಂತಹ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಪಡಿತರ ಚೀಟಿಗೆ ನಲವತ್ತು ರೂಪಾಯಿ ಪಡಿತಿರ್ತಕ್ಕಂತಹ ಒಂದು ವರದಿಯನ್ನ ಬಿಗ್ ಎಕ್ಸ್ಕ್ಲೂಸಿವ್ ವರದಿಯನ್ನ ನ್ಯೂಸ್ ಏಟಿನ್ ಪ್ರಸಾರ ಮಾಡಿತ್ತು ನಿಜಕ್ಕೂ ಕೂಡ ನಮಗೆ ಹೆಮ್ಮೆ ಇದೆ ಯಾಕಂತ ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ನೂರು ದಿನಗಳ ಒಳಗಾಗಿ ತಾವೇನು ಘೋಷಣೆ ಮಾಡಿದಂತ ಗ್ಯಾರಂಟಿ ಯೋಜನೆಗಳೇನಿದಾವೆ ಆ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಅಕ್ಕಿಯು ಕೂಡ ಬಂದು ಈ ಒಂದು ಅಕ್ಕಿಯನ್ನ ಉಚಿತವಾಗಿ ಬಡವರಿಗೆ ನೀಡಬೇಕು ಆದರೆ ಬಡವರು ದಿನದಲ್ಲಿ ತಿರುಗಿ ಉಚಿತವಾಗಿ ನೀಡಬೇಕಾದಂತಹ ಈ ಅಕ್ಕಿಯನ್ನ ಒಂದು ಚೀಟಿಗೆ ನಲವತ್ತು ರೂಪಾಯಿಯನ್ನು ತೆಗೆದುಕೊಂಡು ನೀಡ್ತಾ ಇದ್ರು ಇದನ್ನ ನ್ಯೂಸ್ ಏಟೀನ್ ಕ್ಯಾಮೆರಾಕ್ಕೆ ಸೆರೆ ಸಿಕ್ಕಂತ ಸಂದರ್ಭದಲ್ಲಿ ಅದನ್ನ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಅದನ್ನ ಮುಚ್ಚಿ ಕೂಡ ಅಲ್ಲಿನ ಅಧಿಕಾರಿಗಳು ಮಾಡಿದ್ರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂತ ಕೇಳಿದ್ರೆ ಒಂದು ವರದಿಯನ್ನ ಸಾಕ್ಷಿ ಸಮೇತ ವರದಿ ಮಾಡಿದಾಗಲೂ ಕೂಡ ಲಿಂಗಸ್ಗೂರಿನ ತಹಸೀಲ್ದಾರರು ಆಗಿದ್ದಂತ ತಹಸೀಲ್ದಾರರು ಮತ್ತು ಫುಡ್ ಇನ್ಸ್ಪೆಕ್ಟರ್ ಇದನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ವರದಿಯೇ ಸುಳ್ಳು ಎನ್ನುವಂತಹ ಒಂದು ವರದಿಯನ್ನ ಆ ರಾಯಚೂರು ಜಿಲ್ಲಾ ಡಿ ಅಂದ್ರೆ ಉಪನಿರ್ದೇಶಕರೇ ಹಾರ ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ ನಿರ್ದೇಶಕರಿಗೆ ಕೊಡ್ತಾರೆ ಆದ್ರೆ ಏನು ಲಿಂಗಸ್ಕೂರಿನ ಸಹಾಯಕ ಆಯುಕ್ತರಾದಂತಹ ಎ ಸಿ ಅವರಾದಂತಹ ಅವಿನಾಶ್ ಶಿಂದೆ ಅವರು ಏನಿದ್ದಾರೆ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಈ ಒಂದು ವರದಿಯಲ್ಲಿ ಸತ್ಯಾಂಶವಿದೆ ಯಾಕೆಂತ ಕೇಳಿದ್ರೆ ಸಾಕ್ಷಿ ಸಮೇತವಾಗಿ ವಿಡಿಯೋದಲ್ಲಿ ಇವರು ಹಣವನ್ನು ವಸೂಲಿ ಮಾಡ್ತಿರತಕ್ಕೂಟಿನ್ ಅಲ್ಲಿ ಪ್ರಸಾರವಾಗಿದೆ ಹಾಗಿದ್ದು ಕೂಡ ನೀವು ಇದನ್ನು ಸುಳ್ಳು ಅಂತ ಹೇಗೆ ಹೇಳ್ತೀರಿ ಅನ್ನುವಂತ ಪ್ರಶ್ನೆಯನ್ನ ಮಾಡಿ ಸಹಾಯಕ ಆಯುಕ್ತರಾದಂತಹ ಅವಿನಾಶ್ ಅವರು ಇವರ ವಿರುದ್ಧ ಕ್ರಮಕ್ಕೆ ಶಿಫಾರಸು ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಈಗ ಆ ಒಂದು ಹಟ್ಟಿ ಪಟ್ಟಣದಲ್ಲಿದ್ದಂತಹ ಮಂಜುನಾಥ್ ತಂದೆ ಬಸವರಾಜ್ ಬಸವರಾಜ್ ನ್ಯಾಯಬೆಲೆ ಅಂಗಡಿ ಏನಿದೆ ಅದು ಈಗ ಅದರ ಲೈಸೆನ್ಸ್ ರದ್ದಾಗಿದೆ ಹಾಗಾಗಿ ಈಗ ಆ ಒಂದು ನ್ಯಾಯಕ್ಕೆ ಅಂದ್ರೆ ಅಲ್ಲಿ ಆ ಬಡವರಿಗೆ ಆಗ್ತಿದ್ದಂತ ಅನ್ಯಾಯಕ್ಕೆ ಈಗ ಒಂದು ರೀತಿಯಲ್ಲಿ ನ್ಯಾಯ ಸಿಕ್ಕಿದೆ ಅಂತಾನೆ ಹೇಳಬಹುದು ಸರ್ಕಾರವು ಕೂಡ ಇದರ ಬಗ್ಗೆ ಗಂಭೀರವಾಗಿ ಮುಂದಿನ ದಿನಗಳಲ್ಲಿ ಪರಿಗಣಿಸಬೇಕು ಅಂದ್ರೆ ಒಂದೇ ನ್ಯಾಯಬಲಿ ಅಂಗಡಿ ಎಲ್ಲ ರಾಜ್ಯದ ಬಹುತೇಕ ಅಂಗಡಿಗಳಲ್ಲೂ ಕೂಡ ಇದೇ ರೀತಿಯಾಗಿ ಬಡವರನ್ನ ಸುಲಿಗೆ ಮಾಡಲಾಗ್ತಾ ಇದೆ ಹಾಗಾಗಿ ಈ ಒಂದು ಸುಲಿಗೆ ನಿಲ್ಲಬೇಕು ಅಂತಾನೆ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ನೇರವಾಗಿ ಬಡವರಿಗೆ ಅಕ್ಕಿ ಸಿಗಬೇಕು ಅಂತ ಹೇಳಿದ್ರು ಆದ್ರೆ ಮಧ್ಯವರ್ತಿಗಳ ಪಾಲಾಗಿ ಅವತ್ತು ಕೂಡ ಮಧ್ಯವರ್ತಿಗಳ ಪಾಲ ಹಣ ಆಗ್ತಾ ಇತ್ತು ಇವತ್ತು ಕೂಡ ಮಧ್ಯವರ್ತಿಗಳ ಪಾಲಾಗ್ತಾ ಇದೆ ಇದು ಹಾಗಾಗಿ ಇದು ಈ ಕೂಡ ನಿಲ್ಲಬೇಕು ಎನ್ನುವಂತಹ ಒತ್ತಾಯವನ್ನು ಈ ಒಂದು ಸಂದರ್ಭದಲ್ಲಿ ನ್ಯೂಸ್ ಏಟೀನ್ ಕೂಡ ಮಾಡುತ್ತದೆ ಓಕೆ ಧನ್ಯವಾದಗಳು ವಿಶ್ವನಾಥ್